Hello students, I am Dr. Manjunath V from Aranis Commerce and Management College, Mysore. Today in this video, let us learn about forecasting of working capital requirement when information is provided as an analysis of 1 rupee of sales. So here in this illustration or in this video, we will concentrate on the information provided as an analysis of 1 rupee of sales. Let us first glance at the illustration relating to this adjustment. With the following information, forecast the working capital requirement for the level of 10,400 units of production. Illi navu 10,400 units of production ge working capital requirement anna forecast maadbeku, estimate maadbeku, determine maadbeku annodanna helta idare. Kottiruvanta informations galu yavadu anta na gamanisona. Selling price per unit given at ₹50. Analysis of 1 rupee of sales. This is what in this video we are going to concentrate. Analysis of 1 rupee of sales. This kind of adjustment was not there in the previous videos. Now previous videos galalli igagle maadidivi. When information is provided with respect to per unit information, then we decided to calculate the working capital requirement in previous video. Similarly, when information is provided in terms of percentage, anta sandarbhadallu kuda working capital requirement ne kandidibodu annadanna navu maadidvi. So per unit alli kottaga, percentage alli kottaga, avare amount roopadalli kottaga hege maadbeku working capital requirement annadanna ಕಂಡಿಡಿದ್ವಿ. ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಹೇಗಿದೆ ಅಂತಂದರೆ ಅನಾಲಿಸಿಸ್ ಆಫ್ 1 ರುಪಿ ಆಫ್ ಸೇಲ್ಸ್. ಸೇಲ್ಸ್ 1 ರುಪಿ ಆಗಿದ್ದಾಗ ರಾ ಮೆಟೀರಿಯಲ್ ವ್ಯಾಲ್ಯೂ 40 ಪೈಸೆ ಇರುತ್ತೆ, 0.40. ಹಾಗೆ ಡೈರೆಕ್ಟ್ ವೇಜಸ್ ವ್ಯಾಲ್ಯೂ 10 ಪೈಸೆ ಇರುತ್ತೆ, ಓವರ್ ಹೆಡ್ ವ್ಯಾಲ್ಯೂ 30 ಪೈಸೆ ಇರುತ್ತೆ, ಹಾಗೆ ಪ್ರಾಫಿಟ್ಟು 20 ಪೈಸೆ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ನಾವು ಇನ್ಫಾರ್ಮೇಷನ್ ಇಸ್ ಪ್ರೊವೈಡೆಡ್ ಆ್ಯಸ್ compared to sales of ₹1. ಇವೆಲ್ಲ ಕೊಟ್ಟಿರೋ ಇನ್ಫಾರ್ಮೇಷನ್ ಆಫ್ ಎಕ್ಸ್ಪೆಂಡಿಚರು, 1 ರೂಪಾಯಿ ಸೇಲ್ಸ್ ಆಗಿದ್ದಾಗ ಎಷ್ಟೆಷ್ಟು ಖರ್ಚಾಗುತ್ತೆ ಮೆಟೀರಿಯಲ್ಲು, ವೇಜಸ್ಸು, ಓವರ್ ಹೆಡ್ಡು, ಅಥವಾ ನಾವೆಷ್ಟು ಪ್ರಾಫಿಟ್ ಅರ್ನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ಈ ಮಾಹಿತಿಯ ಆಧಾರವನ್ನು ಇಟ್ಕೊಂಡು ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಈ ಒಂದು ಪರ್ಟಿಕ್ಯುಲರ್ ವೀಡಿಯೋನಲ್ಲಿ ನಾವು ಸ್ವಲ್ಪ ಗಮನ ಕೊಡುವಂಥದ್ದನ್ನು ಕಲಿತೀವಿ. Raw materials are expected to remain in store for an average period of 2 months ಅಂತ ಹೇಳಿದ್ದಾರೆ, ಬಿಫೋರ್ ಇಶ್ಯೂಯಿಂಗ್ ಟು ಪ್ರೊಡಕ್ಷನ್. ಆ್ಯಂಡ್ ಸಿಮಿಲರ್ಲಿ ಮೆಟೀರಿಯಲ್ಸ್ ಆರ್ ಇನ್ ಪ್ರೋಗ್ರೆಸ್ ಆನ್ ಅನ್ ಆವ್ರೇಜ್ ಪೀರಿಯಡ್ ಆಫ್ 6 ವೀಕ್ಸ್. ಸೊ ರಾ ಮೆಟೀರಿಯಲ್ಸ್ ಸ್ಟಾಕ್ ಎಷ್ಟಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅದೇ ರೀತಿ ವರ್ಕ್ ಇನ್ ಪ್ರೋಗ್ರೆಸ್ಗೆ ಸಂಬಂಧಪಟ್ಟಂಥ ಅಡ್ಜಸ್ಟ್ಮೆಂಟು ಮತ್ತು ಕನ್ವರ್ಷನ್ ಪೀರಿಯಡ್ ವರ್ಕ್ ಇನ್ ಪ್ರೋಗ್ರೆಸ್ನಲ್ಲಿ 6 ವೀಕ್ಸ್ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಫಿನಿಶ್ಡ್ ಗೂಡ್ಸ್ ವಿಲ್ ಸ್ಟೇ ಇನ್ ಸ್ಟೋರ್ ಅಪ್ರಾಕ್ಸಿಮೇಟ್ಲಿ ಫಾರ್ 6 ವೀಕ್ಸ್ ಬಿಫೋರ್ ಡಿಸ್ಪ್ಯಾಚ್ ಟು ಕಸ್ಟಮರ್ಸ್. ಸೊ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ನಾವು 6 ವೀಕ್ಸ್ ಹೆಲ್ಡ್ ಅಪ್ ಆಗಿರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಗಮನಕ್ಕೆ ತೊಗೊಂಡು ಫಿನಿಶ್ಡ್ ಗೂಡ್ಸ್ ವ್ಯಾಲ್ಯೂ ಕಂಡಿಡಿತೀವಿ. ನಾವು ಅಲೋ ಮಾಡಿರುವಂಥದ್ದು ಕ್ರೆಡಿಟ್ ಡೆಟಾರ್ಸ್ಗೆ, ಕಸ್ಟಮರ್ಸ್ಗೆ 2 ಮಂತ್ಸ್, ಆ್ಯಂಡ್ ಕ್ರೆಡಿಟಾರ್ಸ್ ಅಲೋಡ್ ಕ್ರೆಡಿಟ್ ಪೀರಿಯಡ್ ಆಫ್ 2 ಮಂತ್ಸ್ ಫಾರ್ ಅಸ್. ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್ಸು ಆ್ಯಂಡ್ ಓವರ್ ಹೆಡ್ಸ್ ಈಸ್ ಫಾರ್ ಎ ಪೀರಿಯಡ್ ಆಫ್ 2 ವೀಕ್ಸ್. ಇಲ್ಲಿ ಓವರ್ ಹೆಡ್ಡು ಇದೆ ಆ್ಯಂಡ್ ದೆನ್ ವೇಜಸ್ಸು ಕೂಡ ಇದೆ, ಇವೆರಡಕ್ಕೂ ಕೂಡ ಲ್ಯಾಗ್ ಇನ್ ಪೇಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಕಂಬೈಂಡ್ ಆಗಿ ಒಂದೇ ಅಡ್ಜಸ್ಟ್ಮೆಂಟ್ನಲ್ಲಿ ಕಂಬೈಂಡ್ ಆಗಿ ಎಷ್ಟು ಹೇಳಿದ್ದಾರೆ ಅಂದರೆ ಲ್ಯಾಗ್ ಇನ್ ಪೇಮೆಂಟು 2 ವೀಕ್ಸ್ ಬಗ್ಗೆ ಹೇಳಿದ್ದಾರೆ ಮಾಹಿತಿ. ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಇಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ ₹10,000. ಕ್ಲಿಯರ್ಲಿ ಇಟ್ಸ್ ಗಿವನ್ ಆಸ್ ಎ ಫುಲ್ ಅಮೌಂಟ್, ಸೊ ಇಟ್ ಈಸ್ ಟು ಬಿ ಟೇಕನ್ ಆಸ್ ಎ ಕರೆಂಟ್ ಅಸೆಟ್. ಇಟ್ ಮೇ ಬಿ ನೋಟೆಡ್ ದಟ್ ದ ಪ್ರೊಡಕ್ಷನ್ ಇಸ್ ಕ್ಯಾರಿಡ್ ಈವನ್ಲಿ ಡ್ಯೂರಿಂಗ್ ದಿ ಇಯರ್ ಆ್ಯಂಡ್ ವೇಜಸ್ ಆ್ಯಂಡ್ ಓವರ್ ಹೆಡ್ಸ್ ಅಕ್ರೂಸ್ ಸಿಮಿಲರ್ಲಿ. ಅಸ್ಯೂಮ್ 4 ವೀಕ್ಸ್ ಇನ್ ಎ ಮಂತ್. ಈ ಪದನೂ ನಮಗೆ ತುಂಬ ಇಂಪಾರ್ಟೆಂಟ್. ಅಸ್ಯೂಮ್ 4 ವೀಕ್ಸ್ ಇನ್ ಎ ಮಂತ್ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಯಾಕೆ ಇದನ್ನು ಹಿಂಟ್ ಕೊಡ್ತಾ ಇದ್ದಾರೆ ಅಂದರೆ, ನೀವೆಲ್ಲ ಕ್ಯಾಲ್ಕುಲೇಷನ್ಸನ್ನು ಒಂದು ವರ್ಷದ ಕ್ಯಾಲ್ಕುಲೇಟ್ ಮಾಡುವಾಗ ತೊಗೋಬೇಕಾದಾಗ ನೀವು ವೀಕ್ಸ್ ರೂಪದಲ್ಲಿ ಕನ್ವರ್ಟ್ ಮಾಡಿ ತೊಗೊಳ್ಳಿ. ನಾವು ಮಂತ್ಸ್ ರೂಪದಲ್ಲಿ ಕೊಟ್ಟಿರ್ಬೋದು ಕೆಲವೊಂದು ಇನ್ಫಾರ್ಮೇಷನ್ನು, ಆದರೆ ನೀವು ಅದನ್ನು 1 ಮಂತಲ್ಲಿ 4 ವೀಕ್ಸ್ ಇದೆ ಅನ್ನೋದನ್ನು ಅಸ್ಯೂಮ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆನ್ ದಿ ಬೇಸಿಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ವಿ ನೀಡ್ ಟು ರೀಕನ್ಸ್ಟ್ರಕ್ಟ್ ಅವರ್ ಕ್ಯಾಲ್ಕುಲೇಷನ್ಸ್ ಬೇಸ್ಡ್ ಅಪಾನ್ ವೀಕ್ಸ್. ಟೋಟಲ್ ನಂಬರ್ ಆಫ್ ವೀಕ್ಸ್ ಇನ್ ಎ ಇಯರ್ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಮಂತ್ಸ್ ಅಂತ ಕೊಟ್ಟಿರೋದ್ರೆ 2 ಮಂತ್ಸ್ ಕೊಟ್ಟರು ಅಂತಂದರೆ 1 ಮಂತಲ್ಲಿ 4 ವೀಕ್ಸ್ ಇದೆ ಅಂದರೆ 2 ಮಂತ್ಸಲ್ಲಿ 8 ವೀಕ್ಸ್ ಇದೆ ಅಂತ ನಾವು ಅಸ್ಯೂಮ್ ಮಾಡಬೇಕು.
ಸೊ ನಾವು ನೋಡಿದಾಗ ಇಲ್ಲಿ ಕೊಟ್ಟಿರೋಂಥ ಇಲ್ಲಿಸ್ಟ್ರೇಷನಲ್ಲಿ ಕೆಲವು ಮಂತ್ಸಲ್ಲಿದೆ, 2 months ಅಂತ ಹೇಳಿದರು, ಇಲ್ಲಿ 2 months ಅಂತ ಹೇಳ್ತಾ ಇದ್ದಾರೆ. ಕೆಲವು ಇನ್ಫಾರ್ಮೇಷನ್ನು ವೀಕ್ಸಲ್ಲೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಇಲ್ಲಿ 6 weeks ಅಂತ ಹೇಳಿದರು, ಇಲ್ಲಿ 6 weeks ಅಂತ ಹೇಳಿದ್ದಾರೆ. ಸೊ ಈ ಥರದ ಇನ್ಫಾರ್ಮೇಷನ್ಸ್ಗಳನ್ನು ನಾವು ಕಂಬೈನ್ಡಾಗಿ ನೋಡಿಕೊಂಡು ಎಲ್ಲ ಕ್ಯಾಲ್ಕುಲೇಷನ್ಸು, ಪ್ರತಿಯೊಂದರದ್ದು ಕ್ಯಾಲ್ಕುಲೇಷನ್ಸು ಯಾವ ರೂಪಕ್ಕೆ ತರಬೇಕು ಅಂದರೆ ವೀಕ್ಸ್ ರೂಪದಲ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಆಗ ಸೊಲ್ಯೂಷನ್ ಪಾರ್ಟ್ನಲ್ಲಿ ನಾವು ಗಮನಿಸಿ ವೀಕ್ಸ್ ರೂಪದಲ್ಲಿ ಅದನ್ನು ಬರೆದು ತೋರಿಸ್ಬೇಕು. ಸೊ ಈಗ ಮೊದಲನೇದಾಗಿ ಅನಾಲಿಸಿಸ್ ಆಫ್ 1 ರುಪಿ ಆಫ್ ಸೇಲ್ಸ್ ಅಂತ ನಾವು ಇಲ್ಲಿ ಏನು ಹೇಳಿದ್ವಿ, ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ನಮಗೆ ಬೇಕಾಗಿದೆ. ಅದಕ್ಕೋಸ್ಕರ ಸೊಲ್ಯೂಷನ್ ಪಾರ್ಟ್ನಲ್ಲಿ ಮೊದಲು ಒಂದು ಚಿಕ್ಕ ವರ್ಕಿಂಗ್ ನೋಟ್ ಮಾಡಿಕೊಂಡು, 1 ರುಪಿ ಸೇಲ್ಸ್ ಆಗಿದ್ದಾಗ ಈ ಎಲ್ಲ ಎಕ್ಸ್ಪೆಂಡಿಚರ್ಸ್ಗಳಾಗೋದಾದರೆ ಸೆಲ್ಲಿಂಗ್ ಪ್ರೈಸ್, ನೋಡಿ ಇನ್ನೊಂದು ಅರ್ಥ ಕೊಟ್ಟಿದ್ದಾರಲ್ಲ ಇಲ್ಲೊಂದು ಇನ್ಫಾರ್ಮೇಷನ್, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 50 ರುಪೀಸ್ ಇದ್ದಾಗ ಯಾವ್ಯಾವ ಪ್ರೊಪೋರ್ಷನಲ್ ಆಗ್ಬೋದು, ಖರ್ಚುಗಳು, ರಾ ಮೆಟೀರಿಯಲ್ ಪರ್ ಯೂನಿಟು, ಡೈರೆಕ್ಟ್ ವೇಜಸ್ ಪರ್ ಯೂನಿಟು, ಓವರ್ ಹೆಡ್ ಚಾರ್ಜಸ್ ಪರ್ ಯೂನಿಟು ಎಷ್ಟಾಗ್ಬೋದು ಅನ್ನೋದನ್ನು ಕಂಡುಹಿಡಿಬೇಕಾಗುತ್ತೆ. ಅದಕ್ಕೆ ಒಂದು ಚಿಕ್ಕ ವರ್ಕಿಂಗ್ ನೋಟ್ ಬಗ್ಗೆ ಗಮನ ಹರಿಸೋಣ. ವರ್ಕಿಂಗ್ ನೋಟ್ ಆನ್ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಪರ್ ಯೂನಿಟ್ ಆಫ್ ವೇರಿಯಸ್ ಎಕ್ಸ್ಪೆಂಡಿಚರ್ಸ್. ನಮಗೀಗಾಗಲೇ ಕೊಟ್ಟಿರೋದೇನು, ಅನಾಲಿಸಿಸ್ ಆಫ್ ರುಪಿ 1 ಆಫ್ ಸೇಲ್ಸ್. ರುಪಿ 1 ಆಫ್ ಸೇಲ್ಸ್ ಇದ್ದಾಗ 40 ಪೈಸೆ ರಾ ಮೆಟೀರಿಯಲ್, ಡೈರೆಕ್ಟ್ ವೇಜಸ್ಸು 10 ಪೈಸೆ, ಓವರ್ ಹೆಡ್ 30 ಪೈಸೆ, ಪ್ರಾಫಿಟ್ ಈಸ್ 20 ಪೈಸೆ ಅಂತ ಹೇಳಿದರು. ಹಾಗಿದ್ದಾಗ ನಾವು ಇದನ್ನು ಕನ್ವರ್ಟ್ ಮಾಡ್ಕೋಬೇಕು. ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು, ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜಸ್ ಇಟ್ ಶುಡ್ ಬಿ ಕನ್ವರ್ಟೆಡ್. ಹೌ ಟು ಕನ್ವರ್ಟ್ ಇಟ್, ಕನ್ವರ್ಷನ್ ಆಫ್ ಪರ್ಸೆಂಟೇಜ್ ಆರ್ ಕನ್ವರ್ಷನ್ ಟು ಪರ್ಸೆಂಟೇಜ್. ಹೇಗೆ ಅಂದರೆ 40 ಪೈಸೆ ಡಿವೈಡೆಡ್ ಬೈ 1 ರುಪಿ ಇಂಟು 100 ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡೋಣ. ಸೊ 40 ಪೈಸೆ ಅನ್ನೋದು 1 ರೂಪಾಯಿನಲ್ಲಿ ಎಷ್ಟು ಭಾಗದಷ್ಟಾಗಿರುತ್ತೆ ಅಂದರೆ 40% ಭಾಗದ ಆಗಿರುತ್ತೆ, ಅಂದರೆ 40%. 0.1, 10 ಪೈಸೆ ಅನ್ನೋದು 1 ರುಪೀನಲ್ಲಿ ಎಷ್ಟು ಪರ್ಸೆಂಟೇಜು, 0.1 ಡಿವೈಡೆಡ್ ಬೈ 1 ಇಂಟು 100 ಅಂದರೆ 10%. ಸಿಮಿಲರ್ಲಿ ಓವರ್ ಹೆಡ್ ಇಸ್ 30 ಪೈಸೆ, 30 ಪೈಸೆ ದಟ್ ಇಸ್ 0.3 ಡಿವೈಡೆಡ್ ಬೈ 1 ಇಂಟು 100 ಮಾಡಿದಾಗ 30%. ಪ್ರಾಫಿಟ್ ಅರ್ನ್ ಮಾಡುವಂಥದ್ದು ಎಷ್ಟಿದೆ, 0.2 ಅಂತಂದರೆ 20 ಪೈಸೆ ಡಿವೈಡೆಡ್ ಬೈ 1 ಇಂಟು 100 ಮಾಡಿದಾಗ 20%. ಸೊ ದ ಗಿವನ್ ಇನ್ಫಾರ್ಮೇಷನ್ ಆಫ್ ರುಪಿ 1 ಅನಾಲಿಸಿಸ್ ಈಸ್ ಕನ್ವರ್ಟೆಡ್ ಇಂಟು ಪರ್ಸೆಂಟೇಜಸ್ ಆ್ಯಂಡ್ ದಿಸ್ ಸ್ಟೆಪ್ ಈಸ್ ಟು ಬಿ ಕಂಪ್ಲೀಟೆಡ್ ಫಸ್ಟ್. ಒನ್ಸ್ ವಿ ಅರೈವ್ ಅಟ್ ದಿ ಪರ್ಸೆಂಟೇಜ್ ಪ್ರಪೋರ್ಷನ್ ಆಫ್ ಈಚ್ ಐಟಮ್, ರಾ ಮೆಟೀರಿಯಲ್ 40%, ಡೈರೆಕ್ಟ್ ವೇಜಸ್ 10%, ಓವರ್ ಹೆಡ್ 30%, ಪ್ರಾಫಿಟ್ 20%, ದೆನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಎಕ್ಸ್ಪೆಂಡಿಚರ್ ಆಫ್ ಈಚ್ ಎಕ್ಸ್ಪೆಂಡಿಚರ್ ಆಫ್ ಎಕ್ಸ್ಪೆನ್ಸಸ್ ಇನ್ ಟರ್ಮ್ಸ್ ಆಫ್ ಕಾಸ್ಟ್ ಪರ್ ಯೂನಿಟ್. ಹೇಗೆ ಮಾಡ್ತೀವಿ ಅದನ್ನು, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಆಗಿರಲೇ ನಮಗೆ ಕೊಟ್ಟಿದ್ದಾರೆ, ಗೊತ್ತಿದೆ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಈಸ್ ರುಪೀಸ್ 50. ಈಗ ಈ 50 ರುಪೀಸ್ನಲ್ಲಿ ಸೆಲ್ಲಿಂಗ್ ಪ್ರೈಸ್ನಲ್ಲಿ 40% ಭಾಗ ಏನಾಗಿರುತ್ತೆ, ರಾ ಮೆಟೀರಿಯಲ್, 10% ಡೈರೆಕ್ಟ್ ವೇಜಸ್, 30% ಓವರ್ ಹೆಡ್ ಆಗಿರುತ್ತೆ, 20% ಪ್ರಾಫಿಟ್ಟು ಸೇರಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಗಮನಿಸೋಣ ಕ್ಯಾಲ್ಕುಲೇಷನ್. ರಾ ಮೆಟೀರಿಯಲ್ಸ್ 40% ಆಫ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್, ದಟ್ ಈಸ್ 50 ರುಪೀಸ್ ಆಫ್ ಸೆಲ್ಲಿಂಗ್ ಪ್ರೈಸ್ ಇಂಟು 40 ಡಿವೈಡೆಡ್ ಬೈ 100, 20 ರುಪೀಸು ನಮಗೆ ರಾ ಮೆಟೀರಿಯಲ್ ಆಯಿತು. ಡೈರೆಕ್ಟ್ ವೇಜಸ್ ಅಂತ ಹೇಳ್ತಾರೆ, ಡೈರೆಕ್ಟ್ ವೇಜಸ್ಸು 10% ಆಫ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಅಂತ ಹೇಳ್ತಾರೆ. 10% ಆಫ್ ಸೆಲ್ಲಿಂಗ್ ಪ್ರೈಸ್ ಅಂದಾಗ ಸೆಲ್ಲಿಂಗ್ ಪ್ರೈಸು 50 ರುಪೀಸು ಇಂಟು 10% ಅಂದರೆ 5 ರೂಪಾಯಿ, 5 ರುಪೀಸ್. ಓವರ್ ಹೆಡ್ಸ್ ಕೊಟ್ಟಿದ್ದಾರೆ, ಓವರ್ ಹೆಡ್ ಈಸ್ 30% ಆಫ್ ಸೆಲ್ಲಿಂಗ್ ಪ್ರೈಸ್ ಅಂತ ನಮಗೆ ಈಗಾಗಲೇ ಇಲ್ಲಿ ಗೊತ್ತಿದೆ. ನಾವೀಗೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದೇ ಪರ್ಸೆಂಟೇಜ್ ಇಲ್ಲಿ ತಗೋತಾ ಇದ್ದೀವಿ. 30% ಆಫ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್, ದಟ್ ಇಸ್ 50 ರುಪೀಸ್ ಸೆಲ್ಲಿಂಗ್ ಪ್ರೈಸ್ ಇಂಟು 30 ಡಿವೈಡೆಡ್ ಬೈ 100 ಇಂಟು 30 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 15 ರುಪೀಸ್, 15 ರುಪೀಸ್ ಅಂತ ಬಂತು. ಈ ಮೂರು ಟೋಟಲ್ ಮಾಡೋಣ, ರಾ ಮೆಟೀರಿಯಲ್ಲು, ಡೈರೆಕ್ಟ್ ವೇಜಸ್ಸು, ಓವರ್ ಹೆಡ್, ಮೂರನ್ನು ಟೋಟಲ್ ಮಾಡಿದ್ರೆ ಏನು ಸಿಗಬೇಕು ನಮಗೆ, ಟೋಟಲ್ ಕಾಸ್ಟ್, ಟೋಟಲ್ ಕಾಸ್ಟ್ ಸಿಗುತ್ತೆ. ಯಾಕಂದರೆ ರಾ ಮೆಟೀರಿಯಲ್, ವೇಜಸ್ಸು, ಓವರ್ ಹೆಡ್ಸ್ ಎಲ್ಲ ಆದಾಗ ನಮಗೆ ಬರುವಂಥದ್ದು ಟೋಟಲ್ ಕಾಸ್ಟ್ ಆಗಿರುತ್ತೆ. ಈ ಟೋಟಲ್ ಕಾಸ್ಟ್ಗೆ ನೆಕ್ಸ್ಟ್ ಪ್ರಾಫಿಟನ್ನು ಆ್ಯಡ್ ಮಾಡ್ತೀವಿ. ಪ್ರಾಫಿಟನ್ನು ಅವರೇ ಹೇಳಿದ್ದಾರೆ, ಸೆಲ್ಲಿಂಗ್ ಪ್ರೈಸ್ಗೆ ಎಷ್ಟು ಕಂಪೇರ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ, 20% ಪ್ರಾಫಿಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ 20% ಆಫ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 50 ರುಪೀಸ್ನಲ್ಲಿ 20% ಅಂದರೆ 10 ರುಪೀಸ್. ಆಗ 10 ರುಪೀಸನ್ನು ಬರ್ಕೊಂಡು ಕಾಸ್ಟ್ಗೆ, ಟೋಟಲ್ ಕಾಸ್ಟ್ಗೆ ಪ್ರಾಫಿಟನ್ನು ಆ್ಯಡ್ ಮಾಡಿದಾಗ ಕೊನೆಗೆ ನಮಗೆ ಬರುವಂಥದ್ದು ಏನಾಗಿರುತ್ತೆ, ಸೆಲ್ಲಿಂಗ್ ಪ್ರೈಸ್. ಏನು ನಮಗೆ ಕೊಟ್ಟಿದ್ರು ಈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 50 ರುಪೀಸು, ಆ 50 ರುಪೀಸು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ನಮಗೆ ಸಿಗ್ತು. ಈ 50 ರೂಪಾಯಿನಲ್ಲಿ ಎಷ್ಟೆಷ್ಟು ಭಾಗದಷ್ಟು ಮೆಟೀರಿಯಲ್ ಇದೆ, ವೇಜಸ್ ಇದೆ, ಓವರ್ ಹೆಡ್ಸ್ ಇದೆ, ಪ್ರಾಫಿಟ್ ಎಷ್ಟು ಪ್ರಪೋರ್ಷನ್ ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಒಂದು ಚಿಕ್ಕ ವರ್ಕಿಂಗ್ ನೋಟನ್ನು ಮಾಡ್ಕೋಬೇಕಾಗತ್ತೆ. ಒನ್ಸ್ ವಿ ಡಿಸೈಡ್ ಆ್ಯಂಡ್ ಕ್ಯಾಲ್ಕುಲೇಟ್
the exact amount of raw materials in terms of per unit, 20 rupees, direct wages, 5 rupees per unit, overhead, 15 rupees per unit, and total cost of 40 rupees per unit, then it is easier for us to calculate the working capital requirement. Namge ee per unit values galella beko, number of level of units of production 10,400 ge calculate maadi anta helidaralla, adakke ee ondu per unit galanna adjust maadi calculations torskondu amount anna kandibekagutte. So ee working note idralli thumba mukhyavadanta amsha agirutte. Next calculation of ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಮಾಡುವಂಥದ್ದು ನಮಗೆ ಈಗಾಗಲೇ ಗೊತ್ತಿದೆ. ಕಾಲಮ್ಸ್ ಹಾಕೊಳ್ಳುವಂಥದ್ದು ಫೋರ್ಕಾಸ್ಟಿಂಗ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಅದು ಮೊದಲೇ ಹೇಳಿದ್ದಾಗೆ ಅಸ್ಯೂಮ್ ಫೋರ್ ವೀಕ್ಸ್ ಇನ್ ಎ ಮಂತ್ ಅಂತ ಹೇಳಿದ್ದಾರೆ. ಅದನ್ನು ಬರ್ಕೊಂಡಿದ್ರೆ ನಾವು ಎಲ್ಲ ಕ್ಯಾಲ್ಕುಲೇಷನನ್ನು ವೀಕ್ಸಲ್ಲಿ ಕನ್ವರ್ಟ್ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಗಮನಕ್ಕೆ ಬರುತ್ತೆ. ಅದಕ್ಕೆ ಟಾಪ್ ಎಡ್ಜ್ ಆಫ್ ದಿ ಕಾಲಮ್ ನಾವು ಬರ್ಕೊಂಡಿದ್ರೆ ಅದನ್ನು ನಾವು ಸುಲಭವಾಗಿ ಗಮನ ಹರಿಸಿ ಸಾಲ್ವ್ ಮಾಡ್ಬೋದು. ಮೊದಲು ನಾವು ಲಿಸ್ಟ್ ಮಾಡುವಂಥದ್ದು ಗೊತ್ತಿದೆ, ಇಟ್ಸ್ ಎ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ನಲ್ಲಿ ಫಸ್ಟ್ ಲಿಸ್ಟ್ ಮಾಡುವಂಥದ್ದು ಅವ್ರು ಹೇಳಿರೋ ಪ್ರಕಾರ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಆನ್ ಆನ್ ಆ್ಯಾವರೇಜ್ ಫಾರ್ 2 months ಅಂತ ಹೇಳಿದರು. ಸೊ 10,400 ಯೂನಿಟ್ಸ್ ಆಫ್ ಲೆವೆಲ್ ಆಫ್ ಪ್ರೊಡಕ್ಷನ್ ಇಂಟು 2 months ಈಸ್ ಕನ್ವರ್ಟೆಡ್ ಇಂಟು ವೀಕ್ಸ್. 2 months ಈಸ್ ಇಯರ್, ಇಟ್ ಈಸ್ ಕನ್ವರ್ಟೆಡ್ ಇಂಟು ವೀಕ್ಸ್, ದಟ್ ಈಸ್ 8 weeks. ಅಸ್ಯೂಮ್ 4 weeks ಇನ್ ಎ ಮಂತ್ ಅಂತಂದರೆ 2 months 8 weeks. ಸೊ 8 divided by ನಂಬರ್ ಆಫ್ ವೀಕ್ಸ್ ಇನ್ ಎ ಇಯರ್ ಇಸ್ 52 ಇಂಟು 20 rupees. ಆ್ಯಸ್ ಪರ್ ಅವರ್ ಕ್ಯಾಲ್ಕುಲೇಷನ್ ಪ್ರೀವಿಯಸ್ ಸ್ಲೈಡಲ್ಲಿ ನಾವು ಈಗಾಗಲೇ ನೋಡಿದ್ವಿ, 20 rupees ಇಸ್ ದಿ ಪ್ರೈಸ್ ಪರ್ ಯೂನಿಟ್ ಆಫ್ ರಾ ಮೆಟೀರಿಯಲ್ಸ್. ಸಿಂಪ್ಲಿಫೈ ಇಟ್, ದೆನ್ ಯು ವಿಲ್ ಒಬ್ಟೈನ್ 32,000 ಮೆನ್ಷನ್ಡ್ ಇನ್ ಅಮೌಂಟ್ ಕಾಲಮ್. ವರ್ಕ್ ಇನ್ ಪ್ರೋಗ್ರೆಸ್ ಇಸ್ ಆವರೇಜ್ ಫಾರ್ 6 weeks. ಇಟ್ಸ್ ಆಲ್ರೆಡಿ ಗಿವನ್ ಇನ್ ಟರ್ಮ್ಸ್ ಆಫ್ ವೀಕ್ಸ್, ಸೊ ನೋ ನೀಡ್ ಟು ಕನ್ವರ್ಟ್ ದಿ ಸೇಮ್. ಸೊ ಡೈರೆಕ್ಟ್ಲಿ ಇಟ್ ಶುಡ್ ಬಿ ಟೇಕನ್ ಆಸ್ 6. ಸೊ ಫಾರ್ ದಿ ವರ್ಕ್ ಇನ್ ಪ್ರೋಗ್ರೆಸ್ ದೇರ್ ಆರ್ 3 major ಕಾಂಪೊನೆಂಟ್ಸ್ ಆರ್ ಇನ್ವಾಲ್ವ್ಡ್. 1 ರಾ ಮೆಟೀರಿಯಲ್ ಆ್ಯಂಡ್ ದೆನ್ ವೇಜಸ್ ಆ್ಯಂಡ್ ಲಾಸ್ಟ್ಲಿ ಓವರ್ಹೆಡ್, ದಟ್ ಟು ಪ್ರೊಡಕ್ಷನ್ ಓವರ್ಹೆಡ್. ಸೊ ಹಿಯರ್ ಇನ್ ದಿಸ್ ಕೇಸ್ ಫಸ್ಟ್ ರಾ ಮೆಟೀರಿಯಲ್ಸ್ 10,400 ಯೂನಿಟ್ಸ್ ಆಫ್ ಲೆವೆಲ್ ಆಫ್ ಪ್ರೊಡಕ್ಷನ್, 6 weeks ವರ್ಕ್ ಇನ್ ಪ್ರೋಗ್ರೆಸ್, ದಟ್ ಇಸ್ 6 divided by 52 ಇಂಟು ರಾ ಮೆಟೀರಿಯಲ್ ವ್ಯಾಲ್ಯೂ ಪರ್ ಯೂನಿಟ್ ಇಸ್ 20. ಸಿಂಪ್ಲಿಫಿಕೇಶನ್ ಆಫ್ ದಿಸ್ ಇಸ್ ಈಕ್ವಲ್ಸ್ ಟು 24,000 ಟು ಬಿ ರೆಕಾರ್ಡೆಡ್ ಇನ್ ದಿ ಇನ್ನರ್ ಕಾಲಮ್, ಬಿಕಾಸ್ ಸ್ಟಿಲ್ 2 more ಕಾಂಪೊನೆಂಟ್ಸ್ ಇಸ್ ಟು ಬಿ ರೆಕಾರ್ಡೆಡ್ ಅಂಡರ್ ದಿ ಹೆಡ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್. 3 ಕಾಂಪೊನೆಂಟನ್ನು ನಾವು ಬರೆದಾದ ನಂತರ ಟೋಟಲ್ ಮಾಡಿ ನೆಕ್ಸ್ಟ್ ಔಟರ್ ಕಾಲಮ್ಗೆ ಬರೀಬೇಕಾಗತ್ತೆ. ಸೆಕೆಂಡ್ ಒನ್ ಡೈರೆಕ್ಟ್ ವೇಜಸ್ ಅಂತ ಹೇಳಿದ್ವಿ, ಅದು ಕೂಡ 10,400 ಯೂನಿಟ್ಸ್ ಲೆವೆಲ್ಗೆ ಕಂಡುಹಿಡಿತಾ ಇದ್ದೀವಿ. 6 divided by 52 ಆ್ಯಸ್ ಪರ್ ವರ್ಕ್ ಇನ್ ಪ್ರೋಗ್ರೆಸ್ ಕನ್ವರ್ಷನ್ ಪೀರಿಯಡ್ ಇಂಟು 1/2, ದಟ್ ಈಸ್ ಹಾಫ್, 50% ಇಂಟು 5 rupees ಪರ್ ಯೂನಿಟ್, 5 rupees ಪರ್ ಯೂನಿಟ್ ಆಫ್ ಡೈರೆಕ್ಟ್ ಲೇಬರ್, ಸಿಂಪ್ಲಿಫಿಕೇಶನ್ ಆಫ್ ವಿಚ್ ಇಸ್ 3,000 rupees ಟು ಬಿ ರೆಕಾರ್ಡೆಡ್ ಇನ್ ದಿ ಇನ್ನರ್ ಕಾಲಮ್. ನೆಕ್ಸ್ಟ್ ಈಸ್ ಓವರ್ ಇಟ್ಸ್, 10,400 ಇಂಟು 6 divided by 52, ದಟ್ ಈಸ್ 6 weeks ಆಫ್ ಕನ್ವರ್ಷನ್ ಪೀರಿಯಡ್, ಇಂಟು ಹಾಫ್ ಇಂಟು 15 rupees, ದಟ್ ಈಸ್ 15 ಇನ್ ದ ಸೆನ್ಸ್ 1/5. ಯಾಕೆ 15 rupees ತೊಗೊಂಡಿದ್ದೀವಿ, ಓವರ್ ಇಟ್ಸ್ದು ಪರ್ ಯೂನಿಟ್ ವ್ಯಾಲ್ಯೂ ಅಂತ ಏನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ವರ್ಕಿಂಗ್ ನೋಟ್ನಲ್ಲಿ, ಆ 15 rupees ತೊಗೊಂಡಿದ್ದೀವಿ. ಸೊ ಸಿಂಪ್ಲಿಫಿಕೇಶನ್ ಆಫ್ ದಿಸ್ ಈಸ್ ಈಕ್ವಲ್ ಟು 9,000 rupees. ನೌ ದ ಟೋಟಲ್ ಆಫ್ ದೀಸ್ 3 ವಿಲ್ ಬಿಕಮ್ ದಿ ಟೋಟಲ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ದಟ್ ಈಸ್ 36,000. 36,000 ಈಸ್ ದಿ ಟೋಟಲ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್. ನೆಕ್ಸ್ಟ್ ಕಾಂಪೊನೆಂಟ್ ಆಫ್ ಕರೆಂಟ್ ಅಸೆಟ್ ಈಸ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್. ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ಗೆ ಅವರೇ ಕೊಟ್ಟಿದ್ದಾರೆ ಆವರೇಜ್ ಫಾರ್ 6 weeks, ಆನ್ ಆನ್ ಆವರೇಜ್ ಫಾರ್ 6 week ಸ್ಟೋರೇಜಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಸೊ 10,400 ಯೂನಿಟ್ಸ್ ಲೆವೆಲ್ಗೆ 6 divided by 52, 6 weeks ಇಂಟು ಎಷ್ಟು ಬರೀತಾ ಇದ್ದೀವಿ ಇಲ್ಲಿ, 40 rupees ಪರ್ ಯೂನಿಟ್. 40 rupees ಇಸ್ ನಥಿಂಗ್ ಬಟ್ ದಿ ಟೋಟಲ್ ಕಾಸ್ಟ್, ದಟ್ ಈಸ್ ರಾ ಮೆಟೀರಿಯಲ್, ಡೈರೆಕ್ಟ್ ವೇಜಸ್ ಆ್ಯಂಡ್ ಓವರ್ ಹೆಡ್ಸ್. ಈ ಮೂರನ್ನು ಕೂಡ ಟೋಟಲ್ ಮಾಡಿದಾಗ ಟೋಟಲ್ ಕಾಸ್ಟ್ ಅಂತ ನಾವೇನು ಕಂಡಿಡ್ತಿದ್ವಿ ಪ್ರೀವಿಯಸ್ ಇಲ್ಲಿಸ್ಟ್ರೇಷನ್ ಅಥವಾ ಸಾರಿ ಪ್ರೀವಿಯಸ್ ಸ್ಲೈಡ್ನಲ್ಲಿ ವರ್ಕಿಂಗ್ ನೋಟ್ನಲ್ಲಿ ತೋರಿಸಿದ್ದಲ್ಲ, ಅದು 40 rupees ತೋರಿಸ್ಕೋಬೇಕು ಟೋಟಲ್ ಕಾಸ್ಟ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 48,000 ಬರುತ್ತೆ, ಟು ಬಿ ರೆಕಾರ್ಡೆಡ್ ಇನ್ ದಿ ಔಟರ್ ಕಾಲಮ್ 48,000. ಸ್ಟಿಲ್ ಸಮ್ ಮೋರ್ ಐಟಮ್ಸ್ ಈಸ್ ಟು ಬಿ ರೆಕಾರ್ಡೆಡ್ ಅಂಡರ್ ದಿ ಹೆಡ್ ಆಫ್ ಕರೆಂಟ್ ಅಸೆಟ್ಸ್. ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ ಸ್ಲೈಡ್. ಪ್ಲೀಸ್ ರಿಮೆಂಬರ್ ದೀಸ್ 3 amounts, ಯಾಕಂದರೆ ನಾವು ಕರೆಂಟ್ ಅಸೆಟ್ಸ್ ಟೋಟಲ್ ಮಾಡಬೇಕು ಅಂದಾಗ ಇದು 3 amountನ್ನು ಕೂಡ ಕನ್ಸಿಡರ್ ಮಾಡಿ ನಂತರ ಟೋಟಲನ್ನು ಬರೀಬೇಕಾಗುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಸ್ಲೈಡ್ಗೆ ಮೂವ್ ಆಗ್ತಿರೋದ್ರಿಂದ ಈ 3 amountನ್ನು ನಾವು ಮೊದಲು ರೀಕಾಲ್ ಮಾಡ್ಕೋಬೇಕು, ರಿಮೆಂಬರೆನ್ಸ್ ವ್ಯಾಲ್ಯೂನಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ನೆಕ್ಸ್ಟು ಫೋರ್ಕಾಸ್ಟಿಂಗ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ಲು ಅದೇ ಕಾಲಮ್ ಇರೋದೆ,
ಕಂಟಿನ್ಯೂಯೇಷನ್ ಮಾಡ್ತಾ ಇದ್ದೀವಿ ಕ್ಯಾಲ್ಕುಲೇಷನ್ ಅನ್ನು. ಸಂಡ್ರಿ ಡೆಟಾರ್ಸ್ ಅಂತ ಕರೆಂಟ್ ಅಸೆಟ್ಸ್ ಅಲ್ಲಿ ಮತ್ತೊಂದು ಐಟಮ್ ಬರಿತಾ ಇದ್ದೀವಿ. ಕ್ರೆಡಿಟ್ ಪೀರಿಯಡ್ ಅಂತ ನಮಗೆ ಅವರು ಆಲ್ರೆಡಿ ಹೇಳಿದ್ರು 2 ಮಂತ್ಸ್ ಅಂತ. ಆ 2 ಮಂತ್ಸ್ ಅನ್ನ ಬರ್ಕೊಂಡು ಕ್ಯಾಲ್ಕುಲೇಷನ್ಸ್ ಅನ್ನು ತೋರಿಸುವಂಥದ್ದು. ಅದು 10,400 ಲೆವೆಲ್ ಆಫ್ ಯೂನಿಟ್ ಸೇಲ್ ಆಗುತ್ತೆ ಇಂಟು 8 ÷ 52, ದಟ್ ಈಸ್ 2 ಮಂತ್ಸ್ ಈಸ್ ಕನ್ವರ್ಟೆಡ್ ಇಂಟು 8 × 40 ಟೋಟಲ್ ಕಾಸ್ಟ್. ಸಂಡ್ರಿ ಡೆಟಾರ್ಸ್ಗೂ ಕೂಡ ನಾವೇನು ತೊಗೋಬೇಕು, ಟೋಟಲ್ ಕಾಸ್ಟ್ ತೊಗೋಬೇಕು. ಸೊ ಟೋಟಲ್ ಕಾಸ್ಟನ್ನು 40 ಅಂತ ತೊಗೊಂಡಿದ್ದೀವಿ. ಸೊ ಅದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ 64,000 ಟು ಬಿ ರೆಕಾರ್ಡೆಡ್ ಇನ್ ದಿ ಔಟರ್ ಕಾಲಮ್. ಆ್ಯಂಡ್ ಒನ್ ಮೋರ್ ಐಟಮ್ ಇದೆ ಕರೆಂಟ್ ಅಸೆಟ್ಸ್ನಲ್ಲಿ, ಅದು ಕ್ಯಾಶ್ ಇನ್ ಆ್ಯಂಡ್ ಆ್ಯಂಡ್ ಅಟ್ ಬ್ಯಾಂಕು. 10,000 ರುಪೀಸನ್ನು ಬರಿತೀವಿ. 10,000 ರುಪೀಸ್ ಬರೆದಾದ ನಂತರ ಟೋಟಲ್ ಮಾಡೋದು ಅಂತ ಟೋಟಲ್ ಮಾಡಿದಾಗ 1,90,000. ಇದು ಟೋಟಲ್ ಆಫ್ ಕರೆಂಟ್ ಅಸೆಟ್ಸ್ ಅಂತ ನಾವು ಕರಿಬೇಕಾಗುತ್ತೆ. ಪ್ರೀವಿಯಸ್ ಸ್ಲೈಡ್ನಲ್ಲೂ ಕೂಡ ನಾವು ಕೆಲವು 3 ಐಟಮ್ಸ್ಗಳನ್ನು ಬರ್ತಿದ್ವಿ, ವರ್ಕ್ ಇನ್ ಪ್ರೋಗ್ರೆಸ್ಸು, ರಾ ಮೆಟೀರಿಯಲ್ಸು, ಫಿನಿಶ್ಡ್ ಗುಡ್ಸು ಆ್ಯಂಡ್ ದೆನ್ ಸಂಡ್ರಿ ಡೆಟಾರ್ಸ್, ಕ್ಯಾಶ್ ಇನ್ ಆ್ಯಂಡ್ ಈ ಸ್ಲೈಡ್ನಲ್ಲಿದೆ. ಇಷ್ಟುದು ಕೂಡ ಟೋಟಲ್ ಮಾಡಿದಾಗ ದೆನ್ ವಿ ಒಬ್ಟೇನ್ ಎ ಟೋಟಲ್ ಆಫ್ ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಆಫ್ ರುಪೀಸ್ 1,90,000. ನಾವು ದ ಸೆಕೆಂಡ್ ಸ್ಟೆಪ್ ಈಸ್ ಟು ಲಿಸ್ಟ್ ಔಟ್ ದಿ ವೇರಿಯಸ್ ಕರೆಂಟ್ ಲಯಾಬಿಲಿಟೀಸ್. ಕರೆಂಟ್ ಲಯಾಬಿಲಿಟೀಸ್ ಅಂಡರ್ ವಿಚ್ ದ ಫಸ್ಟ್ ಒನ್ ಈಸ್ ಸಂಡ್ರಿ ಕ್ರೆಡಿಟಾರ್ಸ್. ಸಂಡ್ರಿ ಕ್ರೆಡಿಟಾರ್ಸ್ ಕ್ರೆಡಿಟ್ ಪೀರಿಯಡ್ ಅಲೋಡ್ ಬೈ ದೆಮ್ ಈಸ್ 2 ಮಂತ್ಸ್ ಆರ್ ಫಾರ್ 2 ಮಂತ್ಸ್. ಸೊ ಕ್ಯಾಲ್ಕುಲೇಷನ್ ಆಫ್ ಸಂಡ್ರಿ ಡೆಟಾರ್ಸ್ ವ್ಯಾಲ್ಯೂ 10,400 ಇಂಟು 8 ÷ 52 ಆ್ಯಂಡ್ ದೆನ್ 20 ರುಪೀಸ್. ವಾಟ್ ಈಸ್ ದ 20 ರುಪೀಸ್? 20 ರುಪೀಸ್ ಈಸ್ ನಥಿಂಗ್ ಬಟ್ ದ ರಾ ಮೆಟೀರಿಯಲ್ ವ್ಯಾಲ್ಯೂ. 20 ರುಪೀಸ್ ಇಸ್ ದ ರಾ ಮೆಟೀರಿಯಲ್ ವ್ಯಾಲ್ಯೂ ಬಿಕಾಸ್ ವಿ ಪರ್ಚೇಸ್ ರಾ ಮೆಟೀರಿಯಲ್ಸ್ ಫ್ರಮ್ ಸಪ್ಲೈಯರ್ಸ್. ಸಪ್ಲೈಯರ್ಸ್ ಆರ್ ನಥಿಂಗ್ ಬಟ್ ಕ್ರೆಡಿಟಾರ್ಸ್. ಸೊ ಅದಕ್ಕೆ ಇಲ್ಲಿ ಕನೆಕ್ಟ್ ಮಾಡಬೇಕು ರಾ ಮೆಟೀರಿಯಲ್ಸ್ ವ್ಯಾಲ್ಯೂ 20 ರುಪೀಸನ್ನು ಸಂಡ್ರಿ ಡೆಟರ್ಸ್ ಕ್ಯಾಲ್ಕುಲೇಷನ್ಗೆ. ಸೊ 32,000 ರುಪೀಸ್ ಇಸ್ ದಿ ಅಮೌಂಟ್ ಆಫ್ ಸಂಡ್ರಿ ಕ್ರೆಡಿಟಾರ್ಸ್. ನೆಕ್ಸ್ಟ್ ಲ್ಯಾಗ್ ಇನ್ ಪೇಮೆಂಟ್ ಅಂತ ಹೇಳಿದರು. ಫಾರ್ ವೇಜಸ್ಗೂ ಇದೆ, ಓವರ್ ಹೆಡ್ಸ್ಗೂ ಇದೆ. ಸೊ ಅದರಿಂದ ಔಟ್ಸ್ಟ್ಯಾಂಡಿಂಗ್ ಪೇಮೆಂಟ್ ಅನ್ನೋದಿದೆ. ಆ ಔಟ್ಸ್ಟ್ಯಾಂಡಿಂಗನ್ನು ಕರೆಂಟ್ ಲಯಾಬಿಲಿಟೀಸ್ನಲ್ಲಿ ಬರೆದು ತೋರಿಸ್ಕೋಬೇಕು. ಸೊ ಔಟ್ಸ್ಟ್ಯಾಂಡಿಂಗ್ ಡೈರೆಕ್ಟ್ ವೇಜಸ್, ಲ್ಯಾಗ್ ಇನ್ ಪೇಮೆಂಟ್ 2 ವೀಕ್ಸ್ ಇಸ್ ಅಲೋಡ್. ಸೊ 10,400 ಯೂನಿಟ್ಸ್ ಲೆವೆಲ್ ಆಫ್ ಪ್ರೊಡಕ್ಷನ್ 2 ವೀಕ್ಸ್ ಅಂತ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ 2 ÷ 52 ಇಂಟು ಡೈರೆಕ್ಟ್ ವೇಜಸ್ ಪರ್ ಯೂನಿಟ್ ವ್ಯಾಲ್ಯೂ ಇಸ್ 5 ರುಪೀಸ್ ಆಸ್ ಪರ್ ಅವರ್ ಕ್ಯಾಲ್ಕುಲೇಷನ್ ಇನ್ ವರ್ಕಿಂಗ್ ನೋಟ್. ದೆನ್ ಅಮೌಂಟ್ ಈಸ್ 2,000 ರುಪೀಸ್. ಔಟ್ಸ್ಟ್ಯಾಂಡಿಂಗ್ ಓವರ್ ಇಟ್ಸ್ ವ್ಯಾಲ್ಯೂ, ಲ್ಯಾಗ್ ಇನ್ ಪೇಮೆಂಟ್ ಅಗೇನ್ ಇಟ್ಸ್ 2 ವೀಕ್ಸ್. 10,400 ಇಂಟು 2 ÷ 52 2 ವೀಕ್ಸ್, ದಟ್ ಈಸ್ 2 ÷ 52 ಇಂಟು 15 ರುಪೀಸ್ ಈಸ್ ಪರ್ ಯೂನಿಟ್ ವ್ಯಾಲ್ಯೂ ಆಫ್ ಓವರ್ ಇಟ್. 6,000 ರುಪೀಸ್ ಇಸ್ ದಿ ಅಮೌಂಟ್, 6,000 ರುಪೀಸ್ ಟು ಬಿ ರೆಕಾರ್ಡೆಡ್. ಸೊ 3 ಐಟಮ್ಸ್ ಆಫ್ ಕರೆಂಟ್ ಲಯಾಬಿಲಿಟೀಸ್ ಇಸ್ ಲಿಸ್ಟೆಡ್ ಆ್ಯಂಡ್ ದಿ ಟೋಟಲ್ ಆಫ್ ದೀಸ್ 3 ಐಟಮ್ಸ್ ಈಸ್ ಟು ಬಿ ರೆಕಾರ್ಡೆಡ್. ದಟ್ ಈಸ್ ಈಕ್ವಲ್ ಟು 40,000. ದಿಸ್ 40,000 ಟು ಬಿ ಟೈಟಲ್ಡ್ ಆಸ್ ಟು ಟೋಟಲ್ ಕರೆಂಟ್ ಲಯಾಬಿಲಿಟೀಸ್. ಟೋಟಲ್ ಕರೆಂಟ್ ಲಯಾಬಿಲಿಟೀಸ್. ಸೊ ಟೋಟಲ್ ಕರೆಂಟ್ ಅಸೆಟ್ಸ್ ಈಸ್ ರೆಕಗ್ನೈಸ್ಡ್ ಆಸ್ ಎ ಕ್ಯಾಪಿಟಲ್ ಲೆಟರ್, ಟೋಟಲ್ ಕರೆಂಟ್ ಲಯಾಬಿಲಿಟೀಸ್ ಈಸ್ ರೆಕಗ್ನೈಸ್ಡ್ ಆಸ್ ಕ್ಯಾಪಿಟಲ್ ಲೆಟರ್ ಬಿ. ಸೊ ನೌ ವಿ ಹ್ಯಾವ್ 2 ಮೇಜರ್ ಅಮೌಂಟ್ಸ್, ಕರೆಂಟ್ ಅಸೆಟ್ಸ್ ಆಫ್ ಟೋಟಲ್ 1,90,000 ಆ್ಯಂಡ್ ಟೋಟಲ್ ಕರೆಂಟ್ ಲಯಾಬಿಲಿಟೀಸ್ ಆಫ್ 40,000 ರುಪೀಸ್. ಆ್ಯಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಟು ಬಿ ಟೇಕನ್ ಆಸ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ದಟ್ ಈಸ್ ಎ ಮೈನಸ್ ಬಿ, 1,90,000 ಮೈನಸ್ 40,000, ದಟ್ ಈಕ್ವಲ್ಸ್ ಟು 1,50,000. ದಿಸ್ ಇಸ್ ದಿ ಅಮೌಂಟ್ ಆಫ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಫಾರ್ ದಿ ಕಂಪನಿ ಇನ್ ಆರ್ಡರ್ ಟು ಅಂಡರ್ಟೇಕ್ ದಿ ಆ್ಯಕ್ಟಿವಿಟೀಸ್ ಆಫ್ 10,400 ಯೂನಿಟ್ಸ್ ಆಫ್ ಪ್ರೊಡಕ್ಷನ್. ಸೊ ಇದು ನಾವು ಈ ಒಂದು ವಿಡಿಯೋನಲ್ಲಿ ಹೇಗೆ 1 ರುಪಿ ಅನಾಲಿಸಿಸ್ ಆಫ್ ಸೇಲ್ಸನ್ನು ಕಂಪ್ಯಾರಿಟಿವ್ಲಿ ನಾವು ರಾ ಮೆಟೀರಿಯಲ್ಲು, ವೇಜಸ್ಸು, ಓವರ್ ಹೆಡ್ಡು ಅನ್ನೋದಕ್ಕೆ ಕೊಟ್ಟಾಗ ಸಾಲ್ವ್ ಮಾಡಬಹುದು ಅನ್ನೋದನ್ನು ಕಲ್ತ್ಕೊಂಡಿದ್ದೀವಿ ಈ ಒಂದು ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.